ಇದೆಲ್ಲ ಇಮೇಜ್ ಒಳ್ಳೇದಲ್ಲ. ನಂಗೆ ಐತೆ ನಂಗೆ ಬೇಡ ಹುಡುಗಿರ್ ಸಾಹಸಕ್ಕೆ ಹೋಗೋದು. ಇವ್ರಪ್ಪ ಅಮ್ಮ ಸಾಕ್ತಾರ ಸಪ್ಪ ಅಲ್ಲ ಒಳ್ಳೆ. ಇವಾಗ ಇದೆ ನನ್ನ ಕೈದಲ್ಲಿ ಗರುಡ ರೇಖೆ ಇದೆ, ನಾನು ಕಾಲು ಹಚ್ಕೆ ಹೋಗ್ತಾವ್ರೆ. ನನಗೆ ಇನ್ನೊಂದು ಡೌಟ್, ನನಗೆ ಮದುವೆ ಆಗ್ತೈತಾ? ನನ್ನ ಮದುವೆ ಆದ್ರೆ, ನನ್ನ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಚೆನ್ನಾಗಿರ್ತಾಳ ನನ್ನ ಹತ್ರ? ನಾನು ಎಣ್ಣೆ ತರ್ತೀನಿ, ನೀನು ಬಸ್ ಹೋಗಬೇಡ. ಇರ್ಲಿ, ಮನ್ಸು ಮಾಡು, ಹೋಗಿ ಅಕ್ಷಯ್. ಅಕ್ಷಯ್ ಎಂತ ಇಂದ ವಯಸ್ಸು? 17. ಸೀಟ್ ಹೋಗ್ತಾ ಕರಡ ನೋಡಿತ್ತಾ ಯಾಕ ಆಮೇಲೆ ಮಸ್ತ್ ಶೇಡ್ ಜನರ ನೀಲ ಅಪ್ಪ ಕಮಲ ಹಾಸನ್ ಲಕ್ಷ್ಮೀ ದೇವಿ ಬಾಗು ವಚ್ಚಿಂದ ನೀ ಟೈಮ್ ಏಮಂಟೇ ಕೊನೆ ವಿಷಯಾಲ್ಲೋ ಜಾಗ್ರತೆಗಾ ಉಂಡಲ್ಲ ಅಮ್ಮಾಯಿ ವಿಷಯಾಲ್ಲೋ ಹುಡುಗಿ ಅಂದ್ರೆ ಯಾವ ತರ ಇವನ್ನೆಲ್ಲಾದ್ರೂ ಜಗಳ ಆಗೋ ಅದೈತು ಓದ್ ವಿಚಾರದಲ್ಲಿ ಒಳ್ಳೇದೈತೆ, ಸ್ವಲ್ಪ ಮಂಕು ಡಲ್ ಓದ್ ವಿಚಾರ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ? ಆಂಜನೇಯ ಶಿವನ ಬಸ್ ದೇವಸ್ಥಾನ. ಆಯ್ತಾ, ಒಳ್ಳೆ ಯೋಗ ಇದೆ, ಒಳ್ಳೆ ಜೀವಿತ, ಒಳ್ಳೆ ಲೈಫ್. ಹುಡುಗಿರ್ ಸಾಹಸಕ್ಕೆ ಹೋಗಂತ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬ ಲಾಟ್ರಿ ಅಂದ್ರೆ ಯಾವ ರೀತಿ? ಫ್ರೆಂಡ್ಶಿಪ್ ಮಾಡ್ತೀನಿ, ಗರ್ಲ್ಸ್ ಜೊತೆ ಮಾತಾಡಲ್ಲ. ನೀನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಬೇರೆಯವ್ರ ಏನೇನೋ ಲಕ್ಷ್ಮಿ ಬಂದೈತಲ್ಲ, ಲಕ್ಷ್ಮಿ ಒಂದ್ ರೂಪಾಯಿ ಕಾಸು ಒಂದ್ ರೂಪಾಯಿ ಒಂದ್ ಕೊಡೋದಿಲ್ಲ. ಅದೇ ದೃಷ್ಟಿ ಇವಾಗ ನಿನ್ ಕೈದಲ್ಲಿ ಯಾರ್ಕನ್ನ ಕಾಸು ಕೊಡ್ತೀರ ಅದು ಮತ್ತೆ ನಿನ್ ಕೈಗೆ ಬರಲ್ಲ. ನಿನ್ ಕೈದಲ್ಲಿ ಕಾಸು ನಿಲ್ಸಲ್ಲ. ಸಾವಿರ ರೂಪಾಯಿ ಬಂದ್ರೆ, 200 ರೂಪಾಯಿ, 2,000, 3,000, 100 ರೂಪಾಯಿ ಎಷ್ಟನ್ನ ಇದ್ರೆ ಅದೇ ಖರ್ಚಾಗದು. ಯಾವ್ದೋ ಒಂದು ರೀತಿಯಲ್ಲಿ ಖರ್ಚಾಗ್ಬಿಡುತ್ತೆ, ಅದು ನಿಲ್ಸಲ್ಲ ನಿನ್ ಕೈದಲ್ಲಿ. ಯಾಕಂದ್ರೆ ನಿನ್ ಕೈದಲ್ಲಿ ಗರುಡ ರೇಖೆ ಐತೆ. ಗರುಡ ರೇಖೆ ಅಂದ್ರೆ ಗೊತ್ತಾನೆ? ಮುರುಗನ್ ಸ್ವಾಮಿ ಅದು. ಮುರುಘಸ್ವಾಮಿ ಹುಡುಗಿದಲ್ಲಿ ಫ್ರೆಂಡ್ಶಿಪ್ದಲ್ಲಿ ನೀವು ಚೆನ್ನಾಗಿರಪ್ಪ, ಎಲ್ಲ ಒಳ್ಳೇದಾಗತ್ತೆ. ಇದೇನಿದು ಶ್ರೀಕೃಷ್ಣ? ಶ್ರೀಕೃಷ್ಣ ದೇವ್ರ ಗೊತ್ತು ಅಲ್ಲ ಇದ್ರ ಅಂದ್ರೆ. ಇವಾಗ ನೀನು ಹುಡುಗಿಯನ್ನ ಲವ್ ಮಾಡ್ತಾ ಇದೀಯ? ನಾನು ಹೇಳಲ್ಲ ಫ್ರೆಂಡ್ಶಿಪ್ ಮಾಡು, ಯಾರನ್ನ ಇಲ್ಲ ಅಂದ್ರೆ ಬೇರೆ ಊರಿಗೆ ಪ್ರಾಬ್ಲಮ್ ಇದೆ. ಯಾರು ಅಂತ ಹೇಳಕ್ ಆಗಲ್ಲ. ಲಕ್ಷ್ಮಿ ಎಲ್ಲ ಬಂದೈತೆ, ಕಾಸುಗಳು ಇರ್ತದ ಮುಂದಕ್ಕೆ ಅದೆಲ್ಲ ಕೇಳ್ಬೇಕ ನೀನ್ ಕುತ್ಕೊಂಡಿದ್ರೆ. ನಿಮ್ಗೆ ಯಾಕೆ ಬೇಕದು? ಚಿಕಾ ಮುಚ್ಕೊಂಡು ಹೋಗಲ್ಲ. ಲಕ್ಷ್ಮಿ ಬಂದೈತಲ್ಲ ಮುಂದಕ್ಕೆ, ಒಳ್ಳೆ ಒಳ್ಳೆ ಲೈಫ್ ಇದೆ, ಒಳ್ಳೆ ಲೈಫ್ ಇದೆ, ಒಳ್ಳೆ ಲೈಫ್, ಒಳ್ಳೆ ಜೀವಿತ ಇದೆ. 18 ಏಜ್ ಆಗ್ಬೇಕು ನಿನ್ಗೆ. ಇವಾಗ 16 ತುಂಬಾ, 17 ಬಿದ್ದೈತೆ, ಇನ್ನೊಂದ್ ವರ್ಷ 18 ಪಕ್ಕನಾ? ಒಳ್ಳೆ ಕ್ಲೈಮೇಟ್, ಒಳ್ಳೆ ಟೈಮ್. ಸಾಧಾರಣ ಇದ್ರೆ ಕೇಳಿ ನಿನ್ ಮನಸ್ಸಲ್ಲಿ ಮಾಡೋದು, ಜಾಬ್ ಮಾಡೋದು, ಓದೋದು. ನಾನ್ ಕಾಲ್ ಹಚ್ಕೆ ಹೋಗ್ತಾ ಇರ್ಲಿ, ನಾನ್ ಕಾಲ್ ಹಚ್ಕೆ ಹೋಗ್ತಾ ಇರ್ಲಿ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಒಂದೊಂದು ಮುತ್ತು ಕಡೆ ಒಳ್ಳೇದಾಗತ್ತೆ. ಏನ್ ದೇವಸ್ಥಾನಕ್ ಹೋಗು, ದೇವಸ್ಥಾನಕ್ ಹೋಗಿ ದೇವ್ರ ಪೂಜೆ ಮಾಡಿ. ಯಾವತ್ತನ ಒಂದು ಶನಿವಾರನೋ ಸೋಮವಾರನೋ ಮಟನ್ ಚಿಕನ್ ಬಿಟ್ಟು ತಿನ್ನೋದಿಲ್ಲ. ಸೋಮವಾರ ಶನಿವಾರ ತಿನ್ನೋದಿಲ್ಲ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅವಾಗ ಯಾವಾಗ ದೇವಸ್ಥಾನ ದೇವ್ರ ಪೂಜೆ ಮಾಡಿ ಅರ್ಚನೆ ಆಗ್ತಾ
ಮಾಡಿ ಒಳ್ಳೇದಾಗತ್ತೆ. ಏನು ಪ್ರಾಬ್ಲಮ್? ನನಗೆ ಇನ್ನೊಂದು ಡೌಟ್, ನನಗೆ ಮದುವೆ ಆಗ್ತೈತೆ ನನ್ನ ಮಗ. ಮಜೆ ಆಗತ್ತೆ ಇವಾಗಿಲ್ಲ, ಹಿಂಗ ನಿಧಾನ ನಿಧಾನ ಅಂದ್ರೆ ಎಷ್ಟು ವರ್ಷ ಒಳ್ಳೆಯ ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಇವಾಗ ಯೋಗ ಇದೆ. ನನ್ ಮದುವೆ ಆದ್ರೆ, ನನ್ ಮದುವೆ ಆದ್ಮೇಲೆ ನಾನು ಎಂತ ಚೆನ್ನಾಗಿ ಇರ್ತಾರ ನನ್ನ ಹತ್ರ. ಏನು ಪ್ರಾಬ್ಲಮ್? ಇವ್ರ ಅಪ್ಪ ಅಮ್ಮ ಸಾಕ್ತಾನ ಫಸ್ಟ್ ಆಫ್ ಆಲ್? ನೋ ವೇ, ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ಅದೇ ಇರೋದು ನನ್ನ ಮಗ. ಕೆಟ್ಟವರು ಏನ ಒಳ್ಳೆಯವರು ಏನ ನೀನ್ ಏನ್ ಮಾಡ್ತೀನಿ ನಿನಗೆ ಗೊತ್ತು, ನನಗೆ ಗೊತ್ತಾಗಲ್ಲ. ಒಂದೇ ಮಾತೇ ಇಲ್ಲ, ಅಮ್ಮ ಅಮ್ಮನಾ ಅಪ್ಪನಾ ಯಾರೇನಾ ಒಬ್ರೆ ನೀನು ಒಬ್ರೆ ಅಂತಪ್ಪ. ಹಂಗಂದ್ರೆ ನಿಮ್ಮ ಅಪ್ಪನ ಅಮ್ಮನ ಎಲ್ಲ ಒಂದೇ ಅಂತ ಅನ್ನ. ಒಬ್ರೇ ಅಂದ್ರೆ ಯಾವ ತರ ಒಬ್ರೇ ಇರೋದಂತ ರೆಸ್ಪೆಕ್ಟ್ ಹೇಳ್ತಾರೆಸ್ಪೆಕ್ಟ್ ಒಬ್ರಿಗೆ ಒಬ್ರಿಗೊಂದೊಂದ್ ರೆಸ್ಪೆಕ್ಟ್ ಕೊಡ್ತೀನಿ ಅಂತಾರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ. ಹೌದಾ? ನಾನು ಹೇಳೋದೇನಂದ್ರೆ, ಇವಾಗ ನೀನ್ ಬೇರೆಯವರು ನಿಮ್ಮ ಹತ್ರ ಹೆಂಗ್ ಮಾತಾಡ್ಬೇಕು, ಇವ್ರ ಮನೆಯದ ಅಮ್ಮ ಅಪ್ಪ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಇವ್ರಿಗೆ ಗೊತ್ತಾಗತ್ತೆ. ಇವ್ರ ಗೊತ್ತು, ಅದು ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಫ್ರೆಂಡ್ ಹತ್ರ ಒಬ್ರ ತರ ಮಾತಾಡ್ತಾರೆ, ಅಪ್ಪ ಅಮ್ಮ ಹತ್ರ ಒಂದ್ ತರ ಮಾತಾಡ್ತಾರೆ. ಅಂತೆ ಫ್ಯಾಮಿಲಿ ಅಂದ್ರೆ ಇಷ್ಟ ಅಭಿಮಾನ ಆಲೋಚನೆ ಇದೆ, ಬೇರೆಯವರು ಒಂದು ಅಭಿಮಾನ ಇದೆ ಅಷ್ಟೇ. ಹೇಳ ಏನಾದ್ರೆ. ನಾನು ಎಣ್ಣೆ ತರ್ದು ನಿನ್ ಬಸ್ ಆರ್ಡರ್ ಮಾಡಿದ್ರೆ ಇಬ್ರು ಹಾಕೋಣ. ಏ ಇರ್ಲಿ, ಮನ್ಸು ಮಾಡು, ಹೋಗಿ ಗ್ಲಾಸ್ ನೀರ್ ತಗೊಂಡ್ ಬರೋ. ನಾನು ಹೋಗೋಣ, ಇರ್ಲಿ ಅಣ್ಣ, ಒಂದ್ ಗ್ಲಾಸ್ ನೀರ್ ಪ್ಯಾಕೆಟ್ ತಗೊಂಡ್ಬರೋಣ. ಕಷ್ಟ ಬಿದ್ದೆಲ್ಲ ಇಷ್ಟ ಬಿದ್ದೆ ನಾನು ನಿಮ್ಗೆ ಇಷ್ಟ ಇಂದ ಕೊಡೋದು. ಯಾವಾಗ ನೆಕ್ಸ್ಟ್ ಟೈಮ್ ಗಾನೇ ಕೊಡೋ ನಿಮ್ ಹತ್ರ ಕಾಸಿದ್ರೆ. ಅವಾಗ ಇವಾಗೇನಾಗಿಲ್ಲ, ಮೂರ್ ತಿಂಗಳಾಯ್ತು ಮಾತೇ ಸಾಕು. ನೀನು ಹೋಗು ಹಾಕು. ಬೈ ಬೈ ಟಾಟಾ. ಯಾವಾಗ ಇರೋಬಿಡ, ಯಾವಾಗ ಬರ್ತೀರಾ? ಯಾವಾಗ ಏನಿದೆ ಕೆಲಸ ಇಲ್ಲ, ಇಬ್ರು ಹಾಕೋಣ. ಮಾತು ಇಲ್ಲ, ನನ್ನ ಕೈಲಿ ಆಯ್ತಾ ಇಲ್ಲ. ನೀನೇ ಹಾಕೋ, ತಡಿ ಬೇಡ. ಪ್ರೀತಿನ ಹೇಳಿದೆ ನನ್ಗೆ ಈ ತರ ಇಟ್ಕೊಂಡು ನನಗೆ 3 ತಿಂಗಳಾಯ್ತು ನಾವು. ದೇವ್ರ ಪರವಾಗಿಲ್ಲ, ಇವಾಗ ಚೆನ್ನಾಗಿಲ್ಲ.